ಕಾಲರ್ ಇದ್ದಾರೆ, ರಾಯಚೂರಿಂದ ಚಂದ್ರೇಗೌಡ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಚಂದ್ರೇಗೌಡ ಅವರೇ. ನಮಸ್ಕಾರ. ಚಂದ್ರೇಗೌಡ ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ಕಾರ ಸರ್. ಹಾ, ಡಾಕ್ಟರ್ ಇದ್ದಾರೆ, ಏನ್ ಪ್ರಶ್ನೆ ಇದ್ದಾರೆ ಕೇಳಿ. ಏನ್ ಪ್ರಶ್ನೆ ಇದೆ ತಮ್ದು, ಮಾತಾಡಿ. ನಮಸ್ಕಾರ. ನಮಸ್ಕಾರ ಹೇಳಿ, ಏನ್ ಪ್ರಶ್ನೆ ಇದೆ? ನೀವು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ನೀವು ಟಿವಿ ನೋಡಿದ್ರೆ ಗ್ಯಾಪ್ ಇರುತ್ತೆ ಟೈಮು. ಏನಿಲ್ಲ ರೀ, ಸ್ವಲ್ಪ ನಮ್ಮ ಲಿಂಗ ಸಣ್ಣದಾಗೈತೆ. ಹ್ಮ್, ನಮಸ್ಕಾರ. ಹಾ ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ. ನಮ್ದು ಲಿಂಗ ಸಣ್ಣದಾಗೈತೆ, ಅದ ಹೇಳಿ, ಹೇಳ್ತಾ ಹೋಗಿ. ನಮಗೆ ಒಂದು ಲಿಂಗ ಸಣ್ಣದಾಗೈತೆ, ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಮಾಹಿತಿ ಬೇಕು. ಯಾವಾಗಿಂದ ಈ ತರ ಆಗಿದೆ? ಅದು ಬಹಳ ಸಲಿಂದ ಆಗೈತೆ. ಮೊದ್ಲು ಸರಿ ಇತ್ತ? ಮೊದ್ಲೇ ಅಷ್ಟೇ ಇತ್ತು. ಎಷ್ಟು ವಯಸ್ಸು ಎಷ್ಟು ನಿಮಗೆ? ನಮಗೆ ವಯಸ್ಸು 40. 40. ಮದುವೆ ಆಗಿ ಮದುವೆ ಆಗಿದೆಯಾ? ಹಾ, ಮದುವೆ. ಮಕ್ಕಳಿದಾರ? ಮಕ್ಕಳದಾರ. ನಿಮಗೆ ಸಣ್ಣ ಆಗಿದೆ ಅಂತ ಅನ್ಸೋದಕ್ಕೆ ಶುರುವಾಗಿ ಎಷ್ಟು ದಿವಸ ಆಯ್ತು ಅಂತ? ನಮಗೆ ಮದ್ದ ಸಣ್ಣ ಆಯ್ತು ಸರ್. ಮದ್ಲಿಂದನು ಸಣ್ಣ ಇದೆ. ಓಕೆ, ಯಾಕೆ ತರ? ಈಗ ನಿಮಿರ್ಕೆ ಆದಾಗ ಸುಮಾರು ಎಷ್ಟು ಇಂಚ್ ಇರ್ತದೆ? ಏನ್ ಸರ್? ಈ ಶಿಷ್ಣು ನಿಮಿರ್ಕೆ ಆದಾಗ ನಿಗರದಾಗ ಸುಮಾರು ಎಷ್ಟು ಇಂಚ್ ಉದ್ದ ಇರ್ತದೆ? ಒಂದು 4 ಇಂಚ್. ಮೂರುವರೆ ಇಂಚ್. ಹಾ ಹಾ ಹಾ. ಈಗ ನಿಮ್ಗೆ ಮುಂಚೆಯಿಂದ ಈ ತರ ನಿಮಗೆ ಫೀಲಿಂಗ್ ಇದೆಯಾ ಅಥವಾ ಇತ್ತೀಚೆಗೆ ಜಾಸ್ತಿ ಫೀಲಿಂಗ್ ಇದೆಯಾ? ಏನ್ ಸರ್? ಚಿಕ್ಕದಿದೆ ಅಂತ ಯಾವಾಗ್ಲಿಂದ ನಿಮ್ಗೆ ಅನಿಸ್ತಾ ಇದೆ? ನೋಡಿ, ಇದು ಶಿಶ್ನು ಚಿಕ್ಕದಾಗಿರೋದ್ರಲ್ಲಿ ಎರಡು ರೀತಿ ಇರ್ತದೆ. ಒಂದು ಪ್ರೈಮರಿ ಸ್ಮಾಲ್ ಪೀನಿಸ್, ಅಂದ್ರೆ ಪ್ರಾರಂಭಿಕ ಚಿಕ್ಕ ಶಿಶ್ನು, ಅಂದ್ರೆ ಹುಡ್ತಾಗ್ರಿಂದ ಬೆಳವಣಿಗೆನೆ ಆಗಿರಲ್ಲ. ಇದಕ್ಕೆ ಹೈಪೋಗೋನಿಡಿಸಮ್ ಅಥವಾ ಸ್ಟಂಟೆಡ್ ಗ್ರೋತ್ ಅಥವಾ ಸ್ಮಾಲ್ ಪೀನಿಸ್ ಬೈ ಬರ್ತ್ ಅಂತ. ಅಂದ್ರೆ ಈಗ ಎಲ್ರಿಗೂ ಎಲ್ಲ ಅಂಗಾಂಗಗಳು ಏನು ಎಲ್ಲರಿಗೂ ಉದ್ದ ಇರಲ್ಲ. ಈಗ ಎಲ್ಲರೂ 6 ಅಡಿ ಏನು ಇರಲ್ಲ, 6.5 ಅಡಿನೇ ಇರಲ್ಲ ಎಲ್ಲರು. ಎಲ್ರಿಗೂ 5 ಬೆರಳುಗಳನ್ನು ಉದ್ದುದಕ್ಕೆ ಇರಲ್ಲ, ಕೆಲವರಿಗೆ ಬೆರಳುಗಳು ಶಾರ್ಟ್ ಇರ್ತವೆ. ಹಾಗೆ ಶಿಷ್ಣು ಕೂಡ ಕೆಲವರಿಗೆ ಮೂಗು ಉದ್ದ ಇರ್ತದೆ, ಕೆಲವರಿಗೆ ಮೂಗು ಇದ್ದು ಇಲ್ದಂಗೆ ಕಾಣಿಸ್ತದೆ, ಕೆಲವರಿಗೆ ಕಿವಿ ಉದ್ದ ಇರ್ತದೆ, ಬೇರೆ ಅಂಗಾಂಗಗಳು. ಎಲ್ಲಾ ಅಂಗಾಂಗಗಳ ರೀತಿಯಲ್ಲಿ ಶಿಷ್ಣು ಕೂಡ ಒಂದು ಅಂಗಾಂಗ. ಅದ್ರ ಬೆಳವಣಿಗೆ ಕೂಡ ಎಲ್ಲಾ ಅಂಗಾಂಗಗಳ ತರ ಒಂದೊಂದ್ಸರಿ ಕುಬ್ಜ ಆಗ್ಬೋದು. ಅದಕ್ಕೆ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಇರ್ಬೋದು. ಟೆಸ್ಟೋಸ್ಟೆರೋನ್ ಕಡಿಮೆ ಇದ್ರೂ ಕೂಡ ಅಂಗಾಂಗಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಇವ್ರಿಗೆ ಇದು ಇರೋದು ಪ್ರೈಮರಿ ಸ್ಮಾಲ್ ಪೀನಿಸ್, ಅಂದ್ರೆ ಪ್ರಾರಂಭಿಕ ದಿನದಿಂದ ಚಿಕ್ಕದು. ಇನ್ನು ಎರಡನೇದು ಸೆಕೆಂಡ್ರಿ ಸ್ಮಾಲ್ ಪೀನಿಸ್, ಅಂದ್ರೆ ಮುಂಚೆ ಚೆನ್ನಾಗಿತ್ತು, ಮುಂಚೆ 6 ಇಂಚು ಇತ್ತು, 7 ಇಂಚು ಇತ್ತು, 2-3 ವರ್ಷದಿಂದ ಕುಬ್ಜ ಆಗ್ತಾ ಹೋಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ. ಅದು ಸಂಕುಚಿದಾಗ ಇದು ಅಂತಂದ್ರೆ ಅದಕ್ಕೆ ಚಿಹ್ನೆಗಳು ಬೇರೆ ಇರ್ತದೆ. ಈಗ ಶುಗರ್ ಬಂದ್ಬಿಡೋದು, ಬಿ ಪಿ ಬಂದ್ಬಿಡೋದು, ವಿಪರೀತ ದಪ್ಪ ಆಗ್ಬಿಡೋದು. ಅವಾಗೇನಾಗುತ್ತೆ, ಶಿಶ್ನು ಮುಂಚೆ ಒಳ್ಳೆ ಗಾತ್ರ ಇದ್ದಿದ್ದು ಸಂಕುಚಿತಗೊಳ್ತಾ ಹೋಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣ. ಇವ್ರಿಗಿರೋದು ಪ್ರೈಮರಿ ಸ್ಮಾಲ್ ಪೀನಿಸ್, ಅದನ್ನ ಸ್ವಲ್ಪ ಉದ್ದ ಮಾಡ್ಬೋದು. ಅದಕ್ಕೆ ಒಂದು 7-8 ಬೇರೆ ಬೇರೆ ಟೆಕ್ನಿಕ್ ಇದೆ. ವ್ಯಾಕ್ಯೂಮ್ ಪಂಪ್ ಬಳಸ್ಬೋದು, ಟ್ರಾಕ್ಷನ್ ಬಳಸ್ಬೋದು, ಜೆಲ್ಕಿಂಗ್ ಬಳಸ್ಬೋದು, ಪೀನೆಲ್ ವೆಯ್ಟ್ಸ್ ಹಾಕ್ಬೋದು, ಮತ್ತು ಪಿ ಆರ್ ಪಿ ಇಂಜೆಕ್ಷನ್ ಕೊಡ್ಬೋದು, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಕೊಡ್ಬೋದು, ಜೊತೆಗೆ ವ್ಯಾಕ್ಯೂಮ್ ಥೆರಪಿ ಕೊಡ್ಬೋದು, ಜೊತೆಗೆ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಕೊಡ್ಬೋದು, ಜೊತೆಗೆ ಕೆಲವಾರು ಮಾತ್ರೆಗಳನ್ನ ಲೇಪನಗಳನ್ನ ಟೆಸ್ಟ್ ಮಾಡಿ ನೋಡಿದ ಮೇಲೆ ಏನ್ ಕೊಡ್ಬೇಕು ಅಂತ ತಾವು ತೀರ್ಮಾನ ಮಾಡ್ತೀರಲ್ವಾ ಡಾಕ್ಟರ್? ಇದು ಇಷ್ಟು ಇದೆ, ಅದನ್ನ ಇದರಲ್ಲಿ ಯಾವ್ದಾದ್ರು 2-3 ಅಳವಡಿಸ್ಕೊಂಡು ಉದ್ದ ಮಾಡ್ಬೋದು.